ಎಲ್ಲರಿಗೂ ನಮಸ್ಕಾರ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಓಮ್ ರೆಮಿಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ಸ್ಟೆಂಟ್ ಗ್ಲೋಯಿಂಗ್ ಮತ್ತು ಇನ್ಸ್ಟೆಂಟ್ ಫೇರ್ನೆಸ್ ಮತ್ತು ಏಜ್ ಲೈನ್ಸ್ ಕಡಿಮೆ ಆಗೋಂಥ ಹೋಮ್ ರೆಮಿಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೆಮಿಡಿ ಬಂದು ಓನ್ಲಿ ಫಾರ್ ಡ್ರೈ ಸ್ಕಿನ್ ಅವ್ರಿಗೆ. ಆ್ಯಕ್ಚುಲಿ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಮುಲ್ತಾನಿ ಮಟ್ಟಿನಿಂದ ಮಾಡೋ ಓಮ್ ರೆಮಿಡಿ. ಆ್ಯಂಡ್ ನೀವೆಲ್ಲರೂ ಅಂದ್ಕೊಳ್ಬೋದು ಮುಲ್ತಾನಿ ಮಟ್ಟಿ ಯೂಸ್ ಮಾಡೋದು ಆಯಿಲ್ ಸ್ಕಿನ್ ಅವ್ರಿಗೆ, ಬಿಕಾಸ್ ಮುಲ್ತಾನಿ ಮಟ್ಟಿ ಸ್ಕಿನ್ನಲ್ಲಿರೋ ಆಯಿಲ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಸೊ ಡ್ರೈ ಸ್ಕಿನ್ನವ್ರಿಗೆ ಇನ್ನೂ ಸ್ಕಿನ್ ಡ್ರೈ ಆಗುತ್ತೆ ಅಂದ್ಕೊತಾ ಇರ್ತೀರಾ. ಸೊ ಇವತ್ತು ನಾನು ಡ್ರೈ ಸ್ಕಿನ್ನವ್ರಿಗೆ ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಯಾರಿಗಾದರೂ ಆಯಿಲಿ ಸ್ಕಿನ್ನವ್ರಿಗೂ ಈ ಮುಲ್ತಾನಿ ಮಟ್ಟಿನಿಂದ ಯಾವ ಥರ ಓಮ್ ರೆಮಿಡಿ ಬೇಕಾದ್ರೆ ನೀವು ನನಗೆ ಕಾಮೆಂಟ್ ಮಾಡಿ, ನಾನು ಆ ವಿಡಿಯೋನೂ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ಈಗಾದರೆ ನಾವು ಡ್ರೈ ಸ್ಕಿನ್ ಅವ್ರಿಗೆ ಮುಲ್ತಾನಿ ಮಟ್ಟಿನಿಂದ ಓಮ್ ರೆಮಿಡಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಓಮ್ ರೆಮಿಡಿ ಯಾವ ಥರ ಮಾಡೋದನ್ನೋದು ನೀವು ನೋಡಿ ಬನ್ನಿ. ಸೊ ಆಮೇಲೆ ಅದ್ರದ್ದು ಅಡ್ವಾಂಟೇಜಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾವು ಈ ಪ್ಯಾಕ್ಗೆ ತೊಗೊತಾ ಇದ್ದೀವಿ ಮುಲ್ತಾನಿ ಮಟ್ಟಿ ಮತ್ತು ಹಸಿ ಹಾಲು ಮತ್ತು ಹನಿ. ನಾನಿಲ್ಲಿ ಲಯನ್ ಹನಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಆಲ್ಮಂಡ್ ಆಯಿಲ್, ನಾನು ಡಾಬರ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒನ್ ಸ್ಪೂನ್ ಮುಲ್ತಾನಿ ಮಟ್ಟಿಗೆ ಒನ್ ಸ್ಪೂನ್ ಹನಿ ಹಾಕಿ ಆ್ಯಂಡ್ ಟೂ ಸ್ಪೂನ್ಸ್ ಆಲ್ಮಂಡ್ ಆಯಿಲ್. ಇದು ಆಲ್ಮಂಡ್ ಆಯಿಲ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ. ಆ್ಯಂಡ್ ಫೈನಲಿ ಇನ್ನು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಪೇಸ್ಟ್ ಬರೋ ಥರವರೆಗೂ ಮಿಕ್ಸ್ ಮಾಡಿ. ಸೊ ಫಸ್ಟ್ ಇಂಗ್ರೀಡಿಯಂಟ್ ಬಂದು ಮುಲ್ತಾನಿ ಮಟ್ಟಿ. ಈ ಮುಲ್ತಾನಿ ಮಟ್ಟಿ ನಿಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡೋದಲ್ಲದೆ ನಿಮ್ಮ ಸ್ಕಿನ್ಗೆ ಚೆನ್ನಾಗಿ ನಾರಿಶ್ಮೆಂಟ್ ಮಾಡುತ್ತೆ. ಸೊ ನಾರಿಶ್ಮೆಂಟ್ ಅಂದರೆ ಒಳ್ಳೆಯ ಪೋಷಣೆ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಸೊ ಅದು ಪೋಷಣೆ ಕೊಡೋದ್ರಿಂದ ನಾವು ಫೇಸ್ಗೆ ಏನೇನು ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದನ್ನು ಡಬಲ್ ಥರ ವರ್ಕ್ ಮಾಡೋಕ್ಕೆ ಬಿಡುತ್ತೆ, ಲೈಕ್ ಬೂಸ್ಟ್ ಅಪ್ ಮಾಡುತ್ತೆ. ಅದಲ್ಲದೆ ನಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಅದಲ್ಲದೆ ಮತ್ತೆ ನಮ್ಮ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಎಲ್ಲನೂ ರಿಪೇರಿ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಇನ್ನು ಅದಲ್ಲದೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಇನ್ನು ಅದಲ್ಲದೆ ಫೈನಲಿ ಮುಲ್ತಾನಿ ಮಟ್ಟಿ ನಿಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಸೊ ಸೆಕೆಂಡ್ ಇಂಗ್ರೀಡಿಯಂಟ್ ಬಂದು ಹನಿ. ಈ ಹನಿ ಈಸ್ ಎ ನ್ಯಾಚುರಲ್ ಆ್ಯಂಟಿ ಬ್ಯಾಕ್ಟೀರಿಯಾ, ಅಂದರೆ ನ್ಯಾಚುರಲಾಗಿ ವಿರೋಧಿ ಬ್ಯಾಕ್ಟೀರಿಯಾ. ಸೊ ಇದು ನಮ್ಮ ಸ್ಕಿನ್ನಲ್ಲಿರೋ ಏಜ್ ಲೈನ್ಸ್ನೆಲ್ಲನೂ ರೆಡ್ಯೂಸ್ ಮಾಡುತ್ತೆ. ಓಕೆ. ಆ್ಯಂಡ್ ಅದಲ್ಲದೆ ಈ ಹನಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟು ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋಯಿಂಗ್ ಆ್ಯಂಡ್ ಒಳ್ಳೆ ಮಾಯಿಶ್ಚರೈಸರ್ ಕೊಡುತ್ತೆ. ಸೊ ಇನ್ನು ಥರ್ಡ್ ಇಂಗ್ರೀಡಿಯಂಟ್ ಬಂದು ಆಲ್ಮಂಡ್ ಆಯಿಲ್, ಅಂದರೆ ಬಾದಾಮಿ ಎಣ್ಣೆ. ಸೊ ಈ ಬಾದಾಮಿ ಎಣ್ಣೆ ನಮ್ಮ ಸ್ಕಿನ್ ಸೆಲ್ಸ್ನ ಹೆಲ್ತಿಯಾಗಿ ಇಡಿಸುತ್ತೆ. ಇನ್ನು ಅದಲ್ಲದೆ ಆ್ಯಕ್ಚುಲಿ ನಮ್ಮ ಸ್ಕಿನ್ ಏನೇನು ಯು ವಿ ರೇಡಿಯೇಷನ್ನಿಂದ ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನೆಲ್ಲನೂ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಅದಲ್ಲದೆ ಆ್ಯಕ್ಚುಲಿ ಆಲ್ಮಂಡ್ ಆಯಿಲಲ್ಲಿ ವಿಟಮಿನ್ ಎ ಇರುತ್ತೆ, ಅದು ನಮ್ಮ ಸ್ಕಿನ್ನ ಏಜ್ ಲೈನ್ಸ್ ಎಲ್ಲನೂ ಕಡಿಮೆ ಮಾಡಿ ಒಂದು ಒಳ್ಳೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಲುಕ್ ಕೊಡುತ್ತೆ. ಇನ್ನು ಅದಲ್ಲದೆ ಆ್ಯಕ್ಚುಲಿ ಆಲ್ಮಂಡ್ ಆಯಿಲಲ್ಲಿ ಫ್ಯಾಟಿ ಆ್ಯಸಿಡ್ ಇರುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ಮಾಯಿಶ್ಚರೈಸರ್ ಕೊಟ್ಟು ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಸೊ ಇನ್ನು ಫೋರ್ತ್ ಆ್ಯಂಡ್ ಲಾಸ್ಟ್ ಇಂಗ್ರೀಡಿಯಂಟ್ ಬಂದು ಹಾಲು. ಸೊ ಈ ಹಾಲು ನಿಮಗೆ ನಿಮ್ಮ ಸ್ಕಿನ್ನ ಪಿಗ್ಮೆಂಟೇಷನ್ ಎಲ್ಲನೂ ಕಡಿಮೆ ಮಾಡುತ್ತೆ, ಅಂದರೆ ನಿಮ್ಮ ಸ್ಕಿನ್ ಡಾರ್ಕ್ನೆಸ್ನ ಎಲ್ಲನೂ ಕಡಿಮೆ ಮಾಡಿ ಒಂದು ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ಇನ್ನು ಅದಲ್ಲದೆ ಈ ಹಾಲು ನಿಮಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಕೊಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಿಮ್ಗೆ ಇನ್ನೂ ಟೈಮ್ ಇದ್ದು ಪೇಷನ್ಸ್ ಇದ್ದರೆ ಡೈಲಿ ನೈಟ್ ಮಲಗೋಕ್ಕಿಂತ ಮುಂಚೆ ಹಾಲನ್ನ ಐಸ್ ಕ್ಯೂಬ್ ಥರ ರೆಡಿ ಮಾಡಿಕೊಂಡು ಐಸ್ ಕ್ಯೂಬ್ನ ಸ್ಕ್ರಬ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ಸ್ಕಿನ್ಗೆ ಒಳ್ಳೆ ಮಾಯಿಶ್ಚರೈಸರ್ ಆಗುತ್ತೆ. ಸೊ ಇನ್ನು ಅದಲ್ಲದೆ ಆ್ಯಕ್ಚುಲಿ ಇದು ನಿಮಗೆ ನ್ಯಾಚುರಲ್ ಕ್ಲೆನ್ಸರ್ ಥರ ವರ್ಕ್ ಆಗುತ್ತೆ. ನೀವು ಕೆಮಿಕಲ್ಸ್ ಕ್ಲೆನ್ಸರ್ಸ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ನೀವು ಈ ಹಾಲು ಯೂಸ್ ಮಾಡಿದರೆ ಆಯಿತು. ಎಲ್ಲ ಇಂಗ್ರೀಡಿಯೆಂಟ್ಸು ನೋಡಾಯ್ತಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಹಾಗೆ ಹೇಳಿದೆ, ಈ ಮುಲ್ತಾನಿ ಮಟ್ಟಿ ನಮ್ಮ ಸ್ಕಿನ್ನಲ್ಲಿರೋ ಆಯಿಲ್ನೆಲ್ಲ ರಿಮೂವ್ ಮಾಡುತ್ತೆ. ಸೊ ಡ್ರೈ ಸ್ಕಿನ್ನವ್ರಿಗೆ ಏನಾಗಿಬಿಡುತ್ತೆ, ಆಯಿಲ್ ಎಲ್ಲ ರಿಮೂವ್ ಆದರೆ ಸ್ಕಿನ್ ಇನ್ನೂ ಡ್ರೈ ಆಗಿ ಇನ್ನೂ ಇಚ್ಚಿಂಗೆಲ್ಲ ಸ್ಟಾರ್ಟ್ ಆಗ್ಬೋದು.
ಸೊ ನಾವು ಈ ಮುಲ್ತಾನಿ ಜೊತೆ ಈ ಆಯಿಲ್ಸ್ ಎಲ್ಲ ನಾವು ಯೂಸ್ ಮಾಡಿದರೆ ಹನಿ, ಆಲ್ಮಂಡ್ ಆಯಿಲ್ ಮತ್ತು ಹಾಲು, ಇವೆಲ್ಲ ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಆಗಿ ಮಾಯಿಶ್ಚರೈಸ್ ಕೊಡುತ್ತೆ. ಸೊ ನಿಮ್ಮ ಸ್ಕಿನ್ ಚೆನ್ನಾಗಿ ಮಾಯಿಶ್ಚರೈಸರ್ ಆಗಿ ಇರುತ್ತೆ, ಆ್ಯಂಡ್ ನಿಮ್ಗೊಂದು ಹೆಲ್ತಿ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆಗಿದ್ದರಿಂದ ಸ್ವಲ್ಪ ಬೇಗ ಏಜ್ ಲೈನ್ಸ್ ಬರ್ಬೋದು. ಸೊ ಅದನ್ನೆಲ್ಲನೂ ರೆಡ್ಯೂಸ್ ಮಾಡುತ್ತೆ. ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇಲ್ಲ ಅಂದರೆ ನೀವು ಆಲ್ಮಂಡ್ ಆಯಿಲ್ ಬದಲು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಈ ಪ್ಯಾಕ್ನ 20 ಮಿನಿಟ್ಸ್ ಅಪ್ಲೈ ಮಾಡ್ಕೊಬೇಕು. 20 ಮಿನಿಟ್ಸ್ ಆದಮೇಲೆ ಲೈಟ್ ಬಿಸಿ ನೀರ ಹತ್ರ ವಾಶ್ ಮಾಡ್ಕೊಬೇಕು. ಆ್ಯಂಡ್ ಅದಾದಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಕಂಪಲ್ಸರಿ. ಆ್ಯಂಡ್ ಆದರೆ ಈ ಪ್ಯಾಕ್ನ ನೀವು ನೈಟ್ ಟೈಮ್ ಟ್ರೈ ಮಾಡಿ. ಸೊ ಬೆಳಗ್ಗೆಗೆಲ್ಲ ನಿಮಗೆ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬಂದಿರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರ್ ಬಟನ್ ಇರುತ್ತೆ, ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಒಂದು ಫೇಸ್ಬುಕ್ ಲೈಕ್ ಮಾಡೋ ಥರನೇ ಅಷ್ಟೇ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.